ಸ್ಯಾಂಟೋ ರವಿ ಸಿಗದಿರಲಿ ಯಾವುದೋ ಇನ್ನೊಂದು ನೋಡಿದೆ ಮಾಹಿತಿ ಇರ್ತೇನೆ ಜನವರಿ 22ರಲ್ಲಿ ಕಳೆದ ವರ್ಷ ಯಾರೊಬ್ಬರು ಜಗದೀಶ್ ಅಂತ ಹೇಳಿ ಅವನ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಹಣದ ದಂಧೆ ಮಾಡಿ ದುಡಿತಿದ್ದಾನೆ ಮೋಸ ಮಾಡಿದ್ದಾನೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಜನವರಿ 22ರಲ್ಲಿ ಹೋದ ವರ್ಷ ಅದರಲ್ಲಿ ಅವನು ಕೊನೆ ಹೇಳಿಕೆ ಏನು ಕೊಟ್ಟವನೇ ಸ್ವಲ್ಪ ಮಾಹಿತಿ ತಗೊಳ್ಳಿ ಹೇಳ್ತಾನೆ ನಾನು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಿಕೆ ಕೊಟ್ಟವನೇ ಹಲವಾರು ಸಂಸದ ಸದಸ್ಯರು ಶಾಸಕರು ರಾಜಕಾರಣಿಗಳು ಎಲ್ಲರ ಸಂಬಂಧ ಇಟ್ಟುಕೊಂಡು ನಾನು ಇದೆಲ್ಲ ಏನು ಮಾಡ್ತಾ ಇದ್ದೇನೆ ಅಂತಕಂದ್ರೆ ಅವನೇ ಹೇಳಿಕೆ ಕೊಟ್ಟವನೇ ಪೊಲೀಸ್ ಸ್ಟೇಷನಲ್ಲಿ ಇವತ್ತಿಂದವ್ ನಿನ್ನ ಬಿಟ್ಕೊಂಡು ಇವರು ಒಂದು ವರ್ಷ ಆದರೂ ಏನೋ ಮಾಡಿದೆ ಈಗ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಈಗ ಯಾವಾಗ ವಿಷಯ ಎಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿದೆ ಇವತ್ತು ಬಿ ಜೆ ಪಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಯಾವಾಗ ಅರೆಸ್ಟ್ ಮಾಡ್ತಾರೆ ಏನು ಆಕ್ಷನ್ ತಗೋತಾರೆ ನೋಡೋಣಂತೆ ಮುಂದಕ್ಕೆ ಇದನ್ನು ಯಾವಾಗ ಸಾಧಿಸ್ತಾರೆ ಈ ಸಬ್ಜೆಕ್ಟ್ ಜಗದೀಶ್ ಅಂತ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಇದೇ ಈ ವ್ಯಕ್ತಿ ವಿರುದ್ಧ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದ್ರಲ್ಲಿ ವಸೂಲಿ ದುಡ್ಡನ್ನ ವಸೂಲಿ ಮಾಡ್ತಾ ಇರ್ತಾನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಮೇಲೆ ಕೇಸ್ ಹಾಕ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ ಆಯ್ತಾ ಬೆಂಬಲ್ ಲೇಔಟು ನಾನು ಸುಮಾರು 3-4 ವರ್ಷಗಳಿಂದ ಬಿ ಜೆ ಪಿ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿರ್ತೇನೆ ನನಗೆ ಬಿ ಜೆ ಪಿ ಪಕ್ಷದ ಸಂಸದ ಸದಸ್ಯರು ಶಾಸಕರುಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಪರಿಚಯ ಆಗಿರುತ್ತಾರೆ ನಾನು ಸುಮಾರು 3-4 ವರ್ಷಗಳಿಂದ ರಾಜಕೀಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿರೋ ಜೊತೆಯಲ್ಲಿ ನನ್ನ ಸ್ನೇಹಿತರಾದ ಇದನ್ನು ಹೇಳ್ಕೊಂಡವನೇ ಈ ಸಮಯದಲ್ಲಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸಿರುತ್ತೇನೆ ಅದು ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋದು ನಾನು ಬಿ ಜೆ ಪಿ ನಾಯಕರುಗಳಿಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಆ ಕೇಸರಿ ಬಟ್ಟೆ ಬಗ್ಗೆ ದೊಡ್ಡ ಚರ್ಚೆ ಮಾಡ್ತಿರಲ್ಲಪ್ಪ ಅದ್ಯಾವುದೋ ಸಿನಿಮಾದ ಬೇರೆ ಏನೋ ನಡೀತಾ ಇದೆಯಲ್ಲ ಬಿಕಿನಿ ಬಗ್ಗೆ ಈ ಕೇಸರಿ ಬಟ್ಟೆನ ಯಾರ್ಯಾರಿಗೆ ಹೆಗಲಿಗೆ ಹಾಕಿದ್ದೀರಿ ಕೇಸರಿ ಟವಲ್ನ ಈಗ ನೀವು ಹಾಕ್ದಂಥ ಯಾರ್ಯಾರು ವ್ಯಕ್ತಿಗಳು ಆ ಕೇಸರಿ ಆ ಪವಿತ್ರತೆ ಇದೆ ಆ ಕೇಸರಿ ಇದನ್ನು ಬಟ್ಟೆ ಇಟ್ಕೊಂಡು ನಿಮ್ಮ ರಾಜಕಾರಣ ಇದೆಯಲ್ಲ ಸ್ಯಾಂಟ್ರೋ ರವಿ ಇನ್ನೊಂದು ಇನ್ಯಾವುದೋ ಒಬ್ಬ ರವಿ ಮೊನ್ನೆ ಹಾಕಿದ್ರಲ್ಲ ನಿಮ್ಮ ಸೈಲೆಂಟ್ ಸುನಿಲ್ಲ ಇನ್ನೊಬ್ಬ ರವಿ ಅಂತ ಯಾರೋ ಒಬ್ಬರು ಬೇದಂತದ್ದು ಫೈಟರ್ ರವಿ ಇಂಥರಿಗೆ ಕೇಸರಿ ಬಟ್ಟೆ ಹೆಗಲಿಗೆ ಹಾಕಿ ಯಾವ ಪವಿತ್ರ ಪವಿತ್ರತೆ ಅನ್ನೋದನ್ನು ಹಾಳು ಮಾಡ್ಕೊಂಡು ಕೂತಿದ್ದೀರಿ ನಿಮಗೆ ಕೇಸರಿ ಬಟ್ಟೆ ಅವಶ್ಯಕತೆ ಇದೆಯಾ ಇಂಥವ್ರಿಗೆ ನೀವು ನಿಮ್ಮ ಕಚೇರಿ ಕರೆಸ್ಕೊಂಡು ಆ ಕೇಸರಿ ಬಟ್ಟೆ ಇಟ್ಕೊಂಡು ಆಟ ಆಡ್ತಾ ಇದ್ದೀರಿ ಅದೊಂದು ರಾಜಕೀಯ ಮಾಡ್ಬೇಕು ದೇವರೇ ಕಾಪಾಡಬೇಕು